ನಿರ್ಲಕ್ಷ್ಯ ಧೋರಣೆಗೆ ಧಿಕ್ಕಾರ, ಸರ್ಕಾರದ ವಿಳಂಬ ನೀತಿಗೆ ಧಿಕ್ಕಾರ, ಧಿಕ್ಕಾರ. ವಕೀಲರ ರಕ್ಷಣೆ ಬೇಕು, ಬೇಕು, ಬೇಕು. ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ಮಾಡದ ಸರ್ಕಾರಕ್ಕೆ ಏಳು ಧಿಕ್ಕಾರ. ವಕೀಲರ ರಕ್ಷಣಾ ಕಾಯ್ದೆ, ವಕೀಲರ ರಕ್ಷಣೆ ಬೇಕು, ಬೇಕು. ಮಾಧುಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಹೇಳಿ ಹೇಳಿ ಹೇಳಿ. ಸ್ವಾಮಿಗೆ ಧಿಕ್ಕಾರ, ಧಿಕ್ಕಾರ. ಎಲ್ಲರಿಗೂ ನಮಸ್ಕಾರ. ಧಿಕ್ಕಾರ, ಧಿಕ್ಕಾರ. ವಕೀಲರಿಗೆ ರಕ್ಷಣೆ ನೀಡದ ಸರ್ಕಾರಕ್ಕೆ ಏಳು ಧಿಕ್ಕಾರ. ವಕೀಲರಿಗೆ ರಕ್ಷಣೆ ನೀಡದ ಸರ್ಕಾರಕ್ಕೆ ಏಳು ಧಿಕ್ಕಾರ. ವಕೀಲರ ರಕ್ಷಣೆ. ಇವತ್ತಿನ ದಿವಸ ನಾವು ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿ ಜಾರಿಗೆ ತರುವಂತೆ ಒತ್ತಾಯಿಸಿ ಈ ಮನವಿಯನ್ನ ತಹಶೀಲ್ದಾರ್ ಮುಖೇನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುತ್ತಿದ್ದೇವೆ. ವಿಷಯ ಇಲ್ಲಿ ಎಲ್ಲ ಸಹೋದ್ಯೋಗಿ ವಕೀಲ ಮಿತ್ರರೇ, ಇವತ್ತಿನ ದಿವಸ ನಾವು ಏನು ಸಂಘ ಆನೇಕಲ್ನಲ್ಲಿ ನಿರ್ಣಯ ತಗೊಂಡು ಇವತ್ತು ಈ ದಿನ ಆನೇಕಲ್ ವಕೀಲರ ಸಂಘವು ಒಕ್ಕೋರಲಿನಿಂದ ವಕೀಲರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಪ್ರತಿಭಟಿಸೋದಕ್ಕೆ ನಮಗೆ ನಮ್ಮದೇ ಆದಂಥ ಒಂದು ಸಂರಕ್ಷಣಾ ಕಾಯ್ದೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಿ ನಮ್ಮ ಹಿತವನ್ನು ಕಾಪಾಡಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಕೊಟ್ಟಿದ್ವಿ, ಬೆಂಗಳೂರು ವಕೀಲರ ಸಂಘದ ಮುಖೇನ. ಆ ಮನವಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಜಾರಿಗೆ ತರ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಮ್ಮ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಮಾಧುಸ್ವಾಮಿಯವರು ಅವರು ಪ್ರೆಸ್ ಮುಖಾಂತರ ಸಂದೇಶವನ್ನು ಕಳಿಸಿ ವಕೀಲರಿಗೆ ಯಾವುದೇ ರೀತಿಯಾದಂಥ ಸಂರಕ್ಷಣಾ ಕಾಯ್ದೆ ಬೇಕಾಗಿಲ್ಲ, ಅವರು ಅವ್ರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಪರಿಣಿತರಿದ್ದಾರೆ ಅಂತಕ್ಕಂಥ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ದಾರೆ. ಹಾಗೂ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರವಾಗಿ ಯಾವುದೇ ಕರಡನ್ನು ಮಂಡನೆ ಮಾಡೋದಿಲ್ಲ ಅಂತ ಅಂತಕ್ಕಂಥ ಅತಿರೇಕಕ್ಕೆ ಮಾತಾಡಿರೋದ್ರಿಂದ ನಾವು ರಾಜ್ಯಾದ್ಯಂತ ಎಲ್ಲ ವಕೀಲರು ಒಕ್ಕೋರಲಿಂದ ತೀರ್ಮಾನ ಕೈಗೊಂಡು ಈ ಬೆಳಗಾವಿ ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಮಂಡನೆ ಮಾಡಬೇಕು ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ವಕೀಲರ ಮೇಲೆ ವಿನಾಕಾರಣ ಆಗ್ತಕ್ಕಂಥ ಕಕ್ಷಿದಾರರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎಲ್ಲ ಪ್ರಕರಣಗಳು ನಾವೇ ಹೋರಾಟ ಮಾಡ್ತೀವಿ. ಈ ದೇಶದ ಕಾನೂನನ್ನು ಅತಿ ಹೆಚ್ಚು ಗೌರವಿಸ್ತಕ್ಕಂಥವ್ರು ನಾವೇ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು. ನಮಗೆ ರಕ್ಷಣೆ ಇಲ್ಲದಾಗ ನಾವು ಇನ್ನು ಕಕ್ಷಿದಾರರ ರಕ್ಷಣೆ ಎಲ್ಲಿ ಮಾಡೋಕ್ಕಾಗುತ್ತೆ? ಸರ್ಕಾರದಲ್ಲಿ ಪ್ರತಿನಿಧಿಗಳು ನಿಲ್ಲಿಸ್ತಕ್ಕಂಥ ನಮ್ಮ ಸಾರ್ವಜನಿಕನ ಪ್ರತಿಸ್ತಕ್ಕಂಥ ಸರ್ಕಾರದ ಅಧಿಕಾರಿಗಳನ್ನ ನಾವು ಯಾವ ರೀತಿ ಸಂರಕ್ಷಣೆ ಮಾಡೋಕ್ಕಾಗುತ್ತೆ? ಆ ನಿಟ್ಟಿನಲ್ಲಿ ನಮ್ಮ ಒಕ್ಕೋರಲ್ಲ ಬೇಡಿಕೆ ಇಷ್ಟೇ, ಇದೇ ಅಧಿವೇಶನದಲ್ಲಿ ನೀವು ಬೇಕಾದರೆ ಚರ್ಚೆಗೆ ಒಳಪಡಿಸಿ ಒಕ್ಕೋರಲಿಂದ ಎಲ್ಲರೂ ತೀರ್ಮಾನ ತಗೊಂಡು ಅದರಲ್ಲಿ ಏನೋ ನಮ್ಮ ತಿದ್ದುಪಡಿಗಳಿದ್ದರೂ ಸಹ ನಾವು ತಿದ್ದುಪಡಿ ಮಾಡಿ ಆ ಕಾಯ್ದೆಯನ್ನು ಈ ಬೆಳಗಾವಿ ಅಧಿವೇಶನದಲ್ಲಿ ಜಾರಿ ಮಾಡಲೇಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ನೀವು ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡದೇ ಇದ್ದರೆ ರಾಜ್ಯಾದ್ಯಂತ ಎಲ್ಲ ವಕೀಲರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಈ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಬರೋವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸಲು ಹರ್ಷಪಡಿಸ್ತೇನೆ. ಕರ್ನಾಟಕ ರಾಜ್ಯದ ವಕೀಲರು ಸರ್ಕಾರಕ್ಕೆ ಈಗಾಗಲೇ ಸಾಂಕೇತಿಕ ಪ್ರತಿಭಟನೆಗಳ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿ ಇಷ್ಟೇ, ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು. ಯಾವ ಹಿನ್ನೆಲೆಯಲ್ಲಿ ತರಬೇಕು ಅಂತಂದರೆ, ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಬುನಾದಿಗಳಾಗಿರ್ತಕ್ಕಂಥ ವಕೀಲರು ಕೇಸುಗಳನ್ನು ನಡೆಸುವಂಥ ಸಂದರ್ಭಗಳಲ್ಲಿ ಕೆಲವು ಕಕ್ಷಿದಾರರು, ಕೆಲವು ಅಧಿಕಾರಿಗಳು ವಕೀಲರ ಮೇಲೆ ಕೊಲೆ ಯತ್ನಗಳು ಮತ್ತು ಅಲ್ಲೆಯಂಥ ಏಯ ಕೃತ್ಯಗಳನ್ನು ಮಾಡಿ ವಕೀಲರನ್ನು ಟಾರ್ಗೆಟ್ ಮಾಡುವಂತಹ ಕೃತ್ಯಗಳು ದೇಶಾದ್ಯಂತ ನಡೀತಾ ಇದೆ. ಕರ್ನಾಟಕದ ಸಂದರ್ಭದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಅಧಿಕವಾಗಿ ಆಗ್ತಾ ಇರೋದನ್ನು ನಾವೆಲ್ಲ ಕಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಮಾತೃಸಂಸ್ಥೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸರ್ಕಾರಕ್ಕೆ ಮನವಿಯನ್ನು ನೀಡಿ ವಕೀಲರ ಸಂರಕ್ಷಣೆ ಕಾಯ್ದೆಯನ್ನು ಈ ಚಳಿಗಾಲದ ಅಧಿವೇಶನದ ಅಲ್ಲಿ ತರಬೇಕು ಅಂತೇಳಿ ಒಂದು ಕರಡನ್ನು ಕೊಟ್ಟಿದೆ. ಆದರೆ ಕರಡನ್ನು ಸ್ವೀಕರಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಗೆ ವ್ಯತಿರಿಕ್ತವಾಗಿ ಮಾನ್ಯ ಕಾನೂನು ಮಂತ್ರಿಗಳು ಹೇಳಿಕೆಯನ್ನು ನೀಡಿ ಮಸೂದೆಯ ಅಗತ್ಯ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಖಂಡನೀಯ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು
ಆನೇಕಲ್ ವಕೀಲರ ಸಂಘ ಮತ್ತು ರಾಜ್ಯದ ಎಲ್ಲ ಸಂಘಗಳು ಇದನ್ನು ನಾವು ಖಂಡಿಸ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಆನೇಕಲ್ ವಕೀಲರ ಸಂಘ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಗೆ ಮಾನ್ಯ ಸರ್ಕಾರ ವಿಳಂಬ ಮಾಡದೆ ಸ್ಪಂದಿಸುತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಈ ಕೂಡಲೇ ಸರ್ಕಾರ ವಕೀಲರು ಬೀದಿಗಿಳಿದು ಉಗ್ರವಾಗಿ ಪ್ರತಿಭಟನೆ ಮಾಡೋದನ್ನು ತಪ್ಪಿಸಬೇಕಂತಂದರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾವಿತ ಕಾಯ್ದೆಯನ್ನು ಮಂಡಿಸಿ ಜಾರಿಗೆ ತರಬೇಕು ಅಂತೇಳಿ ನಾವು ಒಕ್ಕೊರಳಿನಿಂದ ಮನವಿಯನ್ನು ಮಾಡ್ತೇವೆ. ತಪ್ಪಿದ್ದಲ್ಲಿ ಈ ಸರ್ಕಾರವನ್ನು ನಾವು ಅನುಮಾನದ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಅದಕ್ಕಾಗಿ ಅಂತಹ ಅನಾರೋಗ್ಯ ಸಂದರ್ಭಗಳನ್ನು ಸರ್ಕಾರ ಉದ್ಭವಿಸಬಾರದು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ.